ಎಸ್ಸಿನ ಮುಂದಿನ ಸುದ್ದಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಕಾಂಗ್ರೆಸ್ ಶಾಸಕರು ಮತ್ತು ಪಕ್ಷದ ಕಾರ್ಯಕರ್ತರನ್ನು ರಾಜ್ಯದ ವಿವಿಧ ನಿಗಮ ಮಂಡಳಿಗೆ ನೇಮಕ ಮಾಡಲಾಗುವುದು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಹೇಳಿದ್ದಾರೆ ನಿಗಮ ಮಂಡಳಿ ವಿಚಾರದಲ್ಲಿ ಪುನರುಚ್ಚರಿಸಿದ್ದಾರೆ ಇಲ್ಲಿವರೆಗೂ ಸಾಕಷ್ಟು ಗೊಂದಲಗಳಿತ್ತು ಯಾಕೆ ಶಾಸಕರುಗಳಿಗೆ ಕೊಡ್ತೀರಾ ಕಾರ್ಯಕರ್ತರು ಕೊಡಿ ಎಸ್ ಶಾಸಕರುಗಳಿಗೂ ಕೊಡ್ತೀವಿ ಕಾರ್ಯಕರ್ತರುಗಳಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷರ ಹುದ್ದೆಗಳ ಮೇಲೆ ಕಣ್ಣಿಟ್ಟಿರುವ ಪಕ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಶಾಸಕರಿಗೆ ಅವಕಾಶ ಕಲ್ಪಿಸಿಕೊಟ್ಟು ಉಳಿದ ಹುದ್ದೆಗಳಿಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನೀಡಲಾಗುವುದು ಎಂದಿದ್ದಾರೆ ವಿವಿಧ ನಿಗಮ ಮಂಡಳಿಗಳ ನೇಮಕಾತಿ ವಿಳಂಬವಾಗುತ್ತಿರುವ ಬಗ್ಗೆ ಆಡಳಿತರೂ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲದಿರುವ ಬಗ್ಗೆ ಉತ್ತರಿಸಿದಂಥ ಡಿಸಿಎಂ ನಾವು ಅದನ್ನು ಮಾಡುತ್ತೇವೆ ಚಿಂತಿಸಬೇಡಿ ಎಂದು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಆಗಿರುವ ಶಿವಕುಮಾರ್ ತಿಳಿಸಿದ್ದಾರೆ ಶಾಸಕರಿಗೆ ಅವಕಾಶ ನೀಡುತ್ತೀರಾ ಪಕ್ಷದ ಕಾರ್ಯಕರ್ತರಿಗೆ ಆದ್ಯತೆ ನೀಡುತ್ತೀರಾ ಎಂಬ ಪ್ರಶ್ನೆಗೆ ಶಾಸಕರು ನಮ್ಮ ನಾಯಕರೇ ನಾನು ಮಂತ್ರಿಯಾದರೂ ಆದರೂ ಅವರಿಗೆ ಯಾವ ಸ್ಥಾನಮಾನ ಸಿಗದಿರೋ ತಪ್ಪಲ್ಲವೇ ಅವರಿಗೆ ಅವಕಾಶ ನೀಡಬೇಕು ಕಾರ್ಯಕರ್ತರಿಗೆ ಅವಕಾಶ ನೀಡಬೇಕು ಹೀಗಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೇಳ್ತಿದ್ದಾರೆ ಅದರಲ್ಲಿ ಹದಿನೈದು ಜನಕ್ಕೆ ಅವಕಾಶ ಕೊಡ್ತೀವಿ ಮಿಕ್ಕ ಸ್ಥಾನಗಳಿಗೆ ಕಾರ್ಯಕರ್ತರಿಗೆ ಅವಕಾಶ ಸೊ ಸುಮಾರೊಂದು ಹದಿನೈದು ಜನ ಶಾಸಕರುಗಳಿಗೆ ನಿಗಮ ಮಂಡಳಿ ಸಿಗುತ್ತೆ ಇನ್ನು ಉಳಿದಿರೋ ಎಲ್ಲವೂ ಕೂಡ ಕಾರ್ಯಕರ್ತರಿಗೆ ನಿಜಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಖುಷಿ ವಿಚಾರ